ಜಾಸ್ತಿ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಆಲ್ ನಲ್ಲಿಡಿ. ನಮಸ್ತೆ ಗೆಳೆಯರೇ, ನಿರ್ಬಜೆಟ್ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಅಂತ ಒಂದು ವಿಶೇಷ ಘಟನೆ ಇವತ್ತು ನಡೆಯಿತು. ಅದೇನು ಗೊತ್ತಾ, ನಾವು ಆಕ್ಚುಲಿ ಒಂದು ಟ್ರೈಪಾಡ್ ಮತ್ತು ಮೈಕನ್ನು ಬುಕ್ ಮಾಡಿದ್ದೆವು. ಒಂದು ವಾರ ಬಿಟ್ಟು ಟ್ರೈಪಾಡ್ ಬಂತು, ಆದರೆ ಮೈಕ್ ಬಂದಿರಲಿಲ್ಲ. ಎರಡು ಮೂರು ದಿವಸದ ನಂತರ ಮೈಕ್ ಬಂತು ಅಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಅವರು ಕಳಿಸಿದ್ದು ಮೈಕ್ ಆಗಿರಲಿಲ್ಲ, ಅದರ ಬದಲಾಗಿ ಅವರು ಇಯರ್ಫೋನನ್ನು ಕಳಿಸ್ಕೊಟ್ಟಿದ್ರು. ಹಾಗೆ ನಾವು ಕಂಪನಿಗೆ ಮೆಸೇಜ್ ಕಳಿಸಿದೆವು. ಅವ್ರು ಹೇಳಿದರು, ಆಯಿತು, ಇನ್ನೊಂದು ವಾರ ಬಿಟ್ಟು ನಿಮಗೆ ಮೈಕ್ ಕಳಿಸ್ಕೊಡ್ತೀವಿ, ಆಗ ನಾವು ಇಯರ್ಫೋನನ್ನು ಹಿಂತಗೊಳ್ತೀವಿ ಅಂತ ಹೇಳಿದರು. ಸರಿ, ನಾವು ಕಾಯ್ತಾ ಇದ್ದೆವು. ಇವತ್ತು ಮಧ್ಯಾಹ್ನ ಊಟ ಮಾಡಿ ಎರಡು ಗಂಟೆ ಹೊತ್ತಿಗೆ ಕೂತ್ಕೊಂಡಿದ್ದೆ, ಆಗ ಒಂದು ಕಾಲ್ ಬಂತು. ಸರ್, ನಿಮ್ಮ ಮನೆ ಎಲ್ಲಿ ಆಗುತ್ತೆ, ಸ್ವಲ್ಪ ರೂಟ್ ಹೇಳ್ತೀರಾ, ನಿಮಗೆ ಒಂದು ಪಾರ್ಸೆಲ್ ಬಂದಿದೆ ಅಂತ ಹೇಳಿದರು. ಸರಿ, ನಾನೇನು ಮಾಡಿದೆ, ಸ್ವಲ್ಪ ಅವರಿಗೆ ರೂಟನ್ನೆಲ್ಲ ಹೇಳಿಬಿಟ್ಟೆ. ರೂಟ್ ಹೇಳ್ತಿದ್ದಂಗೆ ಅವರು ಗೇಟ್ ಹತ್ರ ಬಂದರು, ನನ್ನ ಮಗನನ್ನು ಮೇಲೆ ಗೇಟಿಗೆ ಕಳಿಸಿದೆ. ಅವರು ಸ್ಯಾನಿಟೈಸರನ್ನೆಲ್ಲ ಹಾಕಿ ಮಗನ ಹತ್ರ ಪಾರ್ಸೆಲನ್ನು ಕೊಟ್ಟರು. ಮಗ ಪಾರ್ಸೆಲನ್ನು ತಗೊಂಡು ಬರ್ತಾ ಇದ್ದ ಹಾಗೆ ನನ್ನ ಹತ್ರ ಅಮ್ಮ ಹೇಳಿದರು, ಆ ಪಾರ್ಸೆಲ್ ಏನಂತ ಗೊತ್ತಾ ನಿಮಗೆ ಅಂತ ಕೇಳಿದರು. ಇಲ್ಲ ಅಂದೆ, ನಾವು ಮೈಕ್ ಬುಕ್ ಮಾಡಿದ್ದೆವು, ಅದು ಬಂತ ಏನೋ ಅಂತ. ಅಲ್ಲ, ಇದು ಮೈಕೇ ಆಗಿರಬೇಕು ಅಂತ ಅಮ್ಮನ ಹೇಳಿದರು. ನನಗೆ ಆದರೂ ಏನು ಅಂತ ಗೊತ್ತಾಗಿರಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ನನ್ನ ಅಕ್ಕನ ಮಗ ಬೆಂಗಳೂರಿಂದ ಅಳಿಯ ಫೋನ್ ಮಾಡಿದ. ಮಾವ, ಪಾರ್ಸೆಲ್ ಹೊಡೆದ್ರಾ ಅಂತ ಕೇಳಿದ. ಇಲ್ಲ, ಹೊಡಿತಾ ಇದ್ದೇನೆ, ಇತ್ತನೇ ಬಂತು ಅಂದೆ. ಹಾಂ, ಅದು ನಾನೇ ಕಳಿಸಿದ್ದು, ನೀವು ವಾಪಸ್ ಕಳಿಸ್ಬೇಡಿ ಅಂತ ನಾನು ಫೋನ್ ಮಾಡ್ತಾ ಇದ್ದೇನೆ ಅಂದ. ಅವನು ಮತ್ತೆ ಮುಂದುವರಿಸಿದ, ಮಾವ, ನೀವು ಯೂಟ್ಯೂಬ್ ಚಾನಲನ್ನು ಆರಂಭಿಸಿದಾಗಲೇ ನಾನು ಮೈಕ್ ಒಂದು ಕೊಡಬೇಕು ಅಂತಿದ್ದೆ, ಆದರೆ ಲಾಕ್ಡೌನಲ್ಲ, ಕಳಿಸೋಕ್ಕಾಗಲ್ಲ ಅಂತ ಬಹಳ ವರಿ ಮಾಡ್ತಾ ಇದ್ದೆ. ಆದರೆ ಅದರ ಜೊತೆಗೆ ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ಯಾವ ಮೈಕ್ ಒಳ್ಳೆಯದು, ಅದನ್ನು ಯಾವಾಗ ಕಳಿಸ್ಬೋದು, ಹೀಗೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೆ. ಆ ಟೈಮಿಗೆ ಲಾಕ್ಡೌನ್ ಸಡಿಲಿಕ್ಕೆ ಆಯಿತು. ನೋಡಿ, ಕೂಡಲೇ ನಾನು ಮೈಕ್ ಬುಕ್ ಮಾಡಿದೆ, ನಿಮಗೆ ಕಳಿಸ್ಕೊಟ್ಟಿದ್ದೀನಿ, ಅದು ನನ್ನ ಪರವಾಗಿ ಒಂದು ಗಿಫ್ಟು ಅಂದ. ಸಖತ್ತಾಗಿ ಖುಷಿಯಾಯ್ತು ಬಿಡಿ, ನಾನು ಊಹಿಸಿರಲೇ ಇಲ್ಲ. ಅದರ ಜೊತೆಗೆ ಇನ್ನೊಂದು ಮೈಕ್ ಬರೋದು ಇತ್ತು, ಅದು ಇಯರ್ಫೋನನ್ನು ಬದಲಾಯಿಸಿ ಅವ್ರಿಗೆ ಕೊಡಬೇಕಿತ್ತು. ಹೀಗೆ ನಾವು ಈ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಒಮ್ಮೆಲೆ ಖುಷಿಯಾಯ್ತಲ್ಲ, ಈಗ ಇಯರ್ಫೋನನ್ನು ಏನು ಮಾಡೋದು, ಅದು ಇದು ಅಂತ ಏನೇನೋ ಚಿಂತೆ ಮಾಡ್ತಾ ಇದ್ದೆವು. ಅಷ್ಟೊತ್ತಿಗೆ ನನ್ನ ಮಿಸ್ಸಸ್ ಹೇಳಿದ್ಲು, ಹೇಗೂ ನನ್ನ ಇಯರ್ಫೋನು ಕೆಟ್ಟೋಗ್ತಾ ಇದೆ, ಆ ಇಯರ್ಫೋನು ನೀನು ಕೊಡೋದು ಬೇಡ, ಅದು ನಮಗೆ ಇರಲಿ ಅಂದ್ಲು. ಈ ಸೈಡಲ್ಲಿ ಮೈಕ್ ಬಂದ ಖುಷಿ. ಹಾಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಆಗ ಆರಂಭದಲ್ಲಿ ಹೇಳಿದ್ನಲ್ಲ, ಇದೇ ಕಾರಣ. ಯಾಕಂದರೆ ಇಯರ್ಫೋನ್ ಬಂದಿದ್ದು ಒಳ್ಳೆಯದಾಯಿತು, ಈ ಸೈಡ್ನಲ್ಲಿ ನನ್ನ ಅಳಿಯ ಮೈಕ್ ಕಳಿಸಿದ್ದು ಖುಷಿಯಾಯಿತು. ಹಾಗೆ ನಾವು ಎಲ್ಲ ಈ ಸಂಭ್ರಮವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತ ಈ ವಿಡಿಯೋವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಗೆಳೆಯರೇ, ನಮ್ಮ ನಿಮ್ಮ ಮುಂದಿನ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.